ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಚುನಾವ್ ನಮಸ್ತೆ ಮೇಡಮ್. ತಮ್ಮ ಹೆಸರು ಮೇಡಮ್? ಯಾವ ಒಂದು ಗ್ರಾಮ ಪಂಚಾಯತ್ ಇಂದ ಆಯ್ಕೆ ಆಗಿದ್ದೀರಾ ಮೇಡಮ್? ಈಗ ನೀವು ಸದಸ್ಯರಾಗಿದ್ದೀರಾ ಮೇಡಮ್? ರಾಜಕೀಯ ಪೂರಕ್ಕೆ ತಮಗೆ ಸ್ಫೂರ್ತಿ ಏನು ಮೇಡಮ್? ನಮ್ಮನೆ ಜನಸೇವೆ, ಜನಸೇವೆ, ಜನದ ಸೇವೆ ಅಂತೇಳಿ ನಾವು ಜನರಿಂದ ಒಂದು ಗ್ರಾಮದಿಂದ ಒಂದು ಅಭಿವೃದ್ಧಿ ಮಾಡಬೇಕು, ಸಹಾಯ ಮಾಡಬೇಕು ಅಂತೇಳಿ ನಾವು ಒಂದು ಗ್ರಾಮದಿಂದ ಒಂದು ಯಜಮಾನರು ದೊಡ್ಡ ದೊಡ್ಡ ಆಯ್ಕೆ ಮಾಡಿ ನಿಲ್ಲಿಸಿದ್ರು. ನಮ್ಮಪ್ಪರೂ ಇಲ್ಲ, ನಮ್ಮವರು ಯಾರೂ ಆಗಿಲ್ಲ. ಅದರಿಂದ ನಮ್ಮ ಮನೆಯವ್ರು ನಿಲ್ಲಿಸ್ಬೇಕಂತೇಳಿ ನಾವು ಮನಸ್ಸು ನಾನು ಪೂರ್ತಿಯಿಂದ ನಾವು ನಿಲ್ಲಿಸಿದ್ದೀನಿ. ರಾಜಕೀಯ ಬರೋಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯ ಪೂರ್ತಿ ಬರೋಕ್ಕಂದ್ರೆ ನಮ್ದೇನಿಲ್ಲ ಸಾಧ್ಯ, ಅದೇನೋ ನಮ್ದೊಂದು ಹುಚ್ಚು ಆಗಬೇಕಂತಿತ್ತು. ಮನಸ್ಸು ನಮ್ಮ ಮನೆಯವ್ರು ನಿಲ್ಲಿಸಿದ್ ಗೆಲ್ಸಿ ಹಾಗೆ ಎಲ್ಲ. ಈಗ ಗೆದ್ಮೇಲೆ ಏನಂತ ಏನು ಅನಿಸ್ತೀಯಾ ಸರ್? ಈಗ ಏನಿಲ್ಲ ಸರ್, ಏನು ಒಂದು ಮಾಡಲು ಖುಷಿ. ಆ ಕಡೆ ಈ ಕಡೆ ಎಲ್ಲ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ನೋಡ್ತೀವಿ ಇವತ್ತು. ಹಂಗೆ ನಾವು ಊರಿಂದ ಒಂದು ಅಭಿವೃದ್ಧಿ ಮಾಡಿ ಅಂತ ಸರ್. ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಸರ್? ಈಗ ನಿಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ ಏನು ಯೋಜನೆಗಳು ಅಂದ್ಕೊಂಡಿದ್ದೀರಾ? ಶೌಚಾಲಯ ಮಾಡಿದ್ವಿ ಅಲ್ಲಲ್ಲ, ಸ್ವಚ್ಛತೆಯನ್ನು ಶೌಚಾಲಯ ಮಾಡಿದ್ವಿ, ಹಂಗೆ ಸೀಸೆ ರೋಡ್ ಮಾಡಿದ್ವಿ, ಚರಂಡಿ ಮಾಡಿದ್ವಿ. ಅಷ್ಟು ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಅಷ್ಟು ಬಿಟ್ಟ ಮೇಲೆ ಆಗಲಿಲ್ಲ ಸರ್. ಬೇರೆ ಮುಂದೆ ಏನಾದ್ರು ಯೋಜನೆಗಳು ಅಂದ್ಕೊಂಡಿದ್ದೀರಾ ಅಭಿವೃದ್ಧಿಗೋಸ್ಕರ? ಇನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಮಾಡಿಸ್ತೀವಿ ಕೆಲಸಗಳು. ಇನ್ನೇನೇನು ಮಾಡಿಸ್ಬೇಕು ಅಂತ ಸಿಸ್ತಿ ರೋಡ್ ಇದಾವೆ, ಚರಂಡಿ ಇದಾವೆ, ಮತ್ತೆ ರಾವಲ್ ರೋಡ್ ಇದಾವೆ, ಮಾಡಿಸ್ಬೇಕು. ನಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರೆ ಮೇಡಮ್? ಬೀರ್ಲಿಂಗಪ್ಪ ಅಂತ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನಮ್ಮ ಮೂಲಕ? ಅವರಿಂದ ತಾನ ಬಂದಿದ್ದು ರಾಜಕೀಯಕ್ಕೆ ಪ್ರವೇಶ, ರಾಜಕೀಯಕ್ಕೆ ಬಂದಿರೋ ಅಂತ ಅವರಿಂದ ಸರ್. ಅದರಿಂದ ಅವ್ರಿಗೆ ವಂದನೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಕೊನೆಯದಾಗಿ ನೀವು ಈ ಸ್ಥಾನಕ್ಕೆ ಬರೋಕೆ ನಿಮ್ಗೆ ವೋಟ್ ಗೆಲ್ಸಂತ ನಿಮ್ಮ ಮತದಾರರೇ ಕಾರಣ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಗ್ರಾಮಸ್ಥರಿಗೆ? ನಾವು ಅವರು ನಮ್ಮ ಗ್ರಾಮಸ್ಥರು ನಮ್ಮಿಂದ ಅವರು ನಮಗೋಸ್ಕರ ಅವ್ರು ಬಹಳ ಕಷ್ಟಪಟ್ಟಿದ್ದಾರೆ ಸರ್. ಅದರಿಂದ ಅವ್ರಿಗೆ ಅಭಿನಂದನೆ. ಇಷ್ಟೊತ್ತು ನಮ್ಮ ಜೊತೆ ತುಂಬ ಧನ್ಯವಾದ ಸರ್. ಧನ್ಯವಾದಗಳು.